ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನಮ್ಮ ಕನ್ನಡಮಯ ಯೂಟ್ಯೂಬ್ ಚಾನಲ್ ಕನ್ನಡ ಚಿತ್ರರಂಗ ಇಂದು ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಅದಕ್ಕೆ ಕೇವಲ ಹೀರೋಗಳು ಹಾಗೂ ಟಾಪ್ ನಟರು ಮಾತ್ರ ಕಾರಣವಲ್ಲ ಕಲಾವಿದರು ತೆರೆ ಮೇಲೆ ರಂಜಿಸಿದರೆ ಅದಕ್ಕಾಗಿ ಅದೆಷ್ಟೋ ಜನ ತೆರೆ ಹಿಂದೆ ಕಷ್ಟಪಟ್ಟು ದುಡಿತಾ ಇರ್ತಾರೆ ಅವರೆಲ್ಲರಿಗೂ ಸೆಲ್ಯೂಟ್ ಹೇಳಲೇಬೇಕು ಹೌದು ಕನ್ನಡ ಚಿತ್ರರಂಗಕ್ಕೆ ಇದೀಗ ಮತ್ತೊಂದು ಶಾಕಿಂಗ್ ಸುದ್ದಿ ಎದುರಾಗಿದೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋ ಕರೋನಾ ಎರಡನೇ ಅಲೆಯಿಂದಾಗಿ ತುಂಬಾ ಜನರು ಜೀವವನ್ನ ಕಳೆದುಕೊಂಡಿದ್ದಾರೆ ಸಾಮಾನ್ಯ ಜನರು ಮಾತ್ರವಲ್ಲ ಸೆಲೆಬ್ರಿಟಿಗಳು ಕೂಡ ಇದಕ್ಕೆ ತುತ್ತಾಗ್ತಾ ಇದ್ದಾರೆ ಇದೀಗ ಸ್ಯಾಂಡಲ್ವುಡ್ನ ಮತ್ತೊಬ್ಬರು ಕರೋನಾಗೆ ಬಾಲಿಯಾಗಿದ್ದಾರೆ ಮೊನ್ನೆಯಷ್ಟೇ ನಿರ್ಮಾಪಕ ಮತ್ತು ಯುವ ನಟ ಮಂಜುನಾಥ್ ನಮ್ಮನ್ನೆಲ್ಲ ಅಗಲಿದರು ಇಂದು ಕೂಡ ಸ್ಯಾಂಡಲ್ವುಡ್ ಒಬ್ಬರನ್ನ ಕಳೆದುಕೊಂಡಿದೆ ಇವರು ಖ್ಯಾತ ಪೋಸ್ಟರ್ ಡಿಸೈನರ್ ಮತ್ತು ನಿರ್ದೇಶಕರು ಕೂಡ ಆಗಿದ್ರು ಇವರ ಹೆಸರು ಮಸ್ತಾನ್ ಅಂತ ಹಲವಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ ಇನ್ನು ಇವರಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದರಿಂದ ಇವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಸಾವನ್ನಪ್ಪಿದ್ದಾರೆ ಮಸ್ತಾನ್ ಅವರಿಗೆ ಅರವತ್ಮೂರು ವರ್ಷ ವಯಸ್ಸಾಗಿತ್ತು ಸುಮಾರು ನಲವತ್ತು ವರ್ಷಗಳಿಂದ ಪೋಸ್ಟರ್ ಡಿಸೈನಿಂಗ್ ಕೆಲಸವನ್ನ ಮಾಡ್ತಾ ಇದ್ರು ಇನ್ನು ಎರಡು ಸಾವಿರಕ್ಕೂ ಹೆಚ್ಚಿನ ಚಿತ್ರಗಳಿಗೆ ಡಿಸೈನರ್ ಆಗಿ ಕೆಲಸ ಮಾಡಿದ್ದಾರೆ ಡಿಸೈನರ್ ಮಾತ್ರವಲ್ಲದೆ ನಿರ್ದೇಶಕನಾಗಿಯೂ ಗುರುತಿಸಿಕೊಂಡಿದ್ದಾರೆ ಶುಕ್ಲಾಂಬರಧರಂ ಕಲ್ಲೇಶಿ ಮಲ್ಲೇಶಿ ಸಿತಾರ ಸಿನಿಮಾಗಳಿಗೆ ಮಸ್ತಾನ್ ಆಕ್ಷನ್ ಕಟ್ ಹೇಳಿದರು ಇನ್ನು ಈ ಸುದ್ದಿಯಿಂದ ಚಿತ್ರರಂಗಕ್ಕೆ ಬೇಸರವಾಗಿದ್ದು ಇವರು ಚಿತ್ರರಂಗದ ಹಲವರಿಗೆ ಚಿರಪರಿಚಿತರಾಗಿದ್ದರು ಸುಮಾರು ನಾಲ್ಕು ದಶಕಗಳಿಂದ ಕೆಲಸ ಮಾಡಿರೋದು ಅಂದರೆ ಸಾಮಾನ್ಯದ ಮಾತಲ್ಲ ಇನ್ನು ಚಂದ್ರವನದ ನಿರ್ದೇಶಕ ಮಸ್ತಾನ್ ಅವರನ್ನ ಕಳೆದುಕೊಂಡು ನಿಜಕ್ಕೂ ಬೇಸರವನ್ನ ಅನುಭವಿಸ್ತಾ ಇದೆ ಅಂತಾನೆ ಹೇಳ್ಬೋದು ಇನ್ನು ಸತ್ತಂತಹ ಈ ನಿರ್ದೇಶಕನ ಆತ್ಮಕ್ಕೆ ಶಾಂತಿ ಕೋರಿ ಆರ್ಐಪಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು